ಸ್ನೇಹಿತರೆ, ತಮ್ಮೆಲ್ಲರೂ ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ಈ ಒಂದು ಚಾನಲ್ನ ತಾವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲ್ನಲ್ಲಿ ತಮಗೆ ಬೆಳಿಗ್ಗೆ 7 ಗಂಟೆಗೆ ಹಾಗೂ ಸಾಯಂಕಾಲ ಪ್ರತಿದಿನ 2 ಜಾಬ್ಸ್ಗಳ ಅಪ್ಡೇಟ್ಸ್ ನೀಡಲಾಗುತ್ತೆ. ಹಾಗೆ ತಾವು ಎಲಿಜಿಬಲ್ ಆಗಿದ್ರೆ ಅದನ್ನು ಅಪ್ಲೈ ಮಾಡಿ, ಇಲ್ಲಾಂದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡಿಕೊಡಿ, ಅವರಿಗಾದರೂ ಹೆಲ್ಪ್ ಆಗ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ AIISH ಮೈಸೂರು. ಇದರಲ್ಲಿ ಖಾಲಿಯಿರತಕ್ಕಂಥ ರಿಸರ್ಚ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತದೆ. ಈ ಒಂದು ಅರ್ಜಿಯನ್ನು ತಾವು ಆಫ್ಲೈನ್ ಮೂಲಕ ಆ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗಿತ್ತು. ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಕೊನೆಯ ದಿನಾಂಕ 30th September 2019. ಬನ್ನಿ, ಈ AIISH ಅಂತಂದ್ರೆ ಏನು, ಇದರ ಲಾಂಗ್ ಫಾರ್ಮ್ ಏನು ಅನ್ನೋದನ್ನ ನೋಡೋಣ. ಇದು ಬಂದ್ಬಿಟ್ಟು ಆಲ್ ಇಂಡಿಯಾ, ಇಲ್ಲಿದೆ ನೋಡಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಹೇಳ್ಬಿಟ್ಟು. ಈ ಒಂದು ಸಂಸ್ಥೆ ಮೈಸೂರಿನಲ್ಲಿ ಲೊಕೇಟೆಡ್ ಆಗಿದ್ದು, ನಿಮ್ಗೆ ಏನಾದರೂ ಕೆಲಸ ಸಿಕ್ತಪ್ಪ ಅಂದ್ರೆ ತಾವು ಪರ್ಮನೆಂಟ್ ಆಗಿ ಮೈಸೂರಲ್ಲಿ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಇದೊಂದು ಒಳ್ಳೆಯ ಅವಕಾಶ ಆಗಿದೆ. ಇದಕ್ಕೆ ಇರ್ತಕ್ಕಂಥ ವೆಬ್ಸೈಟ್ ಬಂದ್ಬಿಟ್ಟು AIISH mysore.com. ಹಾಗೆ ಇನ್ನು ಉಳಿದಂತ ಹೆಚ್ಚಿನ ಮಾಹಿತಿ ಅಂದ್ರೆ ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ, ಇನ್ನು ಇದಕ್ಕೆ ನೀಡಿರ್ತಕ್ಕಂಥ ವೇತನ, ಹಾಗೆ ಕೊನೆಯ ದಿನಾಂಕ, ಅದಕ್ಕೆ ನೀವು ಕಳಿಸ್ಬೇಕಾಗಿ ನೀವು DD ಹಾಗೆ ಅಪ್ಲಿಕೇಶನ್ ಕಳಿಸ್ಬೇಕಾಗಿರ್ತಕ್ಕಂಥ ವಿಳಾಸವನ್ನ ಈ ವಿಡಿಯೋ ಕೊನೆಯವರೆಗೂ ನಾವು ಹೇಳ್ತಾ ಇದ್ದೇವೆ. ಅದನ್ನು ತಾವು ದಯವಿಟ್ಟು ಕೊನೆಯವರೆಗೂ ನೋಡ್ಬೇಕಂತ ವಿನಂತಿ. ಈ ಒಂದು ಸಂಸ್ಥೆಯಲ್ಲಿ ಖಾಲಿಯಿರ್ತಕ್ಕಂಥ ಹುದ್ದೆ ರಿಸರ್ಚ್ ಆಫೀಸರ್ ಅಂತ ಹೇಳ್ಬಿಟ್ಟು, ಖಾಲಿಯಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 1, ಕೆಲಸದ ಸ್ಥಳ ಬಂದ್ಬಿಟ್ಟು ಮೈಸೂರು, ಇದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಪ್ರತಿ ತಿಂಗಳಿಗೆ ತಮಗೆ 40,000 ಸಂಬಳವನ್ನು ಇಲ್ಲಿ ನೀಡಲಾಗುತ್ತೆ. ಇನ್ನು ಅರ್ಜಿಯ ಶುಲ್ಕ ಬಂದ್ಬಿಟ್ಟು PWD ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಜಿಯ ಶುಲ್ಕ ಇಲ್ಲ. ಇನ್ನು SC ST ಅಭ್ಯರ್ಥಿಗಳಿಗೆ ₹40, ಜನರಲ್ ಮತ್ತು OBC 100 ರೂಪಾಯಿಗಳು. ಇನ್ನು ಈ ಒಂದು ಅರ್ಜಿ ಶುಲ್ಕವನ್ನು ತಾವು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಪಾವತಿಸಬೇಕಾಗಿತ್ತು. ಆ ಒಂದು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಪಾವತಿಸಬೇಕಾದಂತಹ ವಿಳಾಸವನ್ನ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಹಾಗೆ ಇದಕ್ಕೆ ಬೇಕಿರತಕ್ಕಂತಹ ಶಿಕ್ಷಣ ಅರ್ಹತೆ ಬಂದ್ಬಿಟ್ಟು MSc ಆಗಿರಬೇಕು. ಈ ಒಂದು MSc PG ತಾವು ಮಾನ್ಯತೆ ಪಡೆದಂತಹ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸಬೇಕಾಗಿರ್ತದೆ. ಹಾಗೆ ವಯಸ್ಸು ಬಂದ್ಬಿಟ್ಟು ಈ ಒಂದು ಏನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಮೈಸೂರು ನೇಮಕಾತಿಗೆ ಒಂದು ಮಾನದಂಡನೆ ಸೆಟ್ ಮಾಡಲಾಗಿತ್ತು. ಆ ಮಾನದಂಡನೆ ಮೂಲಕ ಇಲ್ಲಿ ವಯಸ್ಸಿನ ಮಿತಿ ಮೂಲಕ ತಮಗೆ ಅರ್ಹ ಅಭ್ಯರ್ಥಿಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಆ ಒಂದು ವಯಸ್ಸಿನ ಮಿತಿ ಹಾಗೆ ಇನ್ನಿತರ ಮಾಹಿತಿಗಳನ್ನ ನಾವು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಹಾಕಿದ್ದೇವೆ, ಅದನ್ನು ನೋಡಿಕೊಂಡು ತಾವು ಅಪ್ಲೈ ಮಾಡಿ. ಇನ್ನು ಆಯ್ಕೆ ಮಾಡುವ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡ್ತಾ ಇತ್ತು. ಅಂದ್ರೆ ತಮಗೆ 2 ಸುತ್ತುಗಳ ಪರೀಕ್ಷೆ ಇದ್ದು, ಒಂದನೇದಾಗಿ ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದಾದ ನಂತರ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪ್ರಮುಖ ದಿನಾಂಕಗಳು 14 ಸೆಪ್ಟೆಂಬರ್ 2019 ಪ್ರಾರಂಭವಾಗುತ್ತಾ ಇದ್ದು, ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಸೆಪ್ಟೆಂಬರ್ 2019. ನಾನು ಆವಾಗಲೇ ಹೇಳಿದ ಹಾಗೆ ತಾವು ಅರ್ಜಿಯನ್ನು ಇಲ್ಲಿ ಕೊಟ್ಟಿರತಕ್ಕಂಥ ವಿಳಾಸಕ್ಕೆ ಕಳಿಸಬೇಕಾಗುತ್ತೆ. ನೋಡಿ, ಆ ವಿಳಾಸ ಇರುತ್ತೆ, ಆಫೀಸ್ ಆಫ್ ದಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, AIISH, ಮಾನಸ ಗಂಗೋತ್ರಿ, ಮೈಸೂರು 5700006. ಈ ಒಂದು ಅರ್ಜಿಯನ್ನು 30 ಸೆಪ್ಟೆಂಬರ್ 2019 ತಾವು ಕಳುಹಿಸಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಅಧಿಸೂಚನೆಯ ಲಿಂಕ್ ಅಂದ್ರೆ ನೋಟಿಫಿಕೇಶನ್ ಅಥವಾ ಅಡ್ವರ್ಟೈಸ್ಮೆಂಟ್ ಅಂತ ಏನಿರ್ತೇವೆ ಅದನ್ನ, ಹಾಗೆ ಅರ್ಜಿ ನಮೂನೆ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಅಧಿಕೃತ ವೆಬ್ಸೈಟ್ ಅನ್ನ, ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಕೊಂಡ್ಬಿಟ್ಟು ತಾವು ಅಪ್ಲೈ ಮಾಡಬಹುದು. ಇಲ್ಲಿದೆ ನೋಡಿ, ಇದೊಂದು ಅಪ್ಲಿಕೇಶನ್ ಫಾರ್ಮ್. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಒಳಗಡೆ ನೀವು ತಮ್ಮ ಹೆಸರು ಇನ್ ಬ್ಲಾಕ್ ಲೆಟರ್ಸ್ ಅಲ್ಲಿ, ಹಾಗೆ ಸೆಕ್ಸ್ ಮೇಲ್ ಅಥವಾ ಫಿಮೇಲ್ ಅಂತ ಹೇಳ್ಬಿಟ್ಟು, ಮತ್ತೆ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್, ಹಾಗೆ ಪರ್ಮನೆಂಟ್ ಅಡ್ರೆಸ್, ಇನ್ನು ಕಾಂಟ್ಯಾಕ್ಟ್ ಟೆಲಿಫೋನ್, ಮೊಬೈಲ್ ನಂಬರ್, ಇಮೇಲ್ ID. ಈ ಒಂದು ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐಡಿ ಅನ್ನ ತಾವು ತಮ್ಮ ಹತ್ರ ಯಾವ್ದು ಪರ್ಮನೆಂಟ್ ಮೊಬೈಲ್ ನಂಬರ್ ಇದೆ, ಯಾವ್ದನ್ನ ನೀವು ಯೂಸ್ ಮಾಡಿದ್ರೆ, ಹಾಗೆ ಇಮೇಲ್ ಐಡಿ ಯಾವ್ದು ಆಕ್ಟಿವ್ ಇದೆ ಅದನ್ನ ನೋಡಿ. ಯಾಕಂದ್ರೆ ಇವಾಗ ಡಿಜಿಟಲ್ ಕಮ್ಯುನಿಕೇಶನ್ ಆದ್ಮೇಲೆ, ಡಿಜಿಟಲ್ ಇಂಡಿಯಾ ಆದ್ಮೇಲೆ ಜಾಸ್ತಿ ಆದಂತ ಕಮ್ಯುನಿಕೇಶನ್ ಇಮೇಲ್ ಮೂಲಕ ಮಾಡಲಾಗುತ್ತಿದೆ. ಹಾಗೆ ಡೇಟ್ ಅಂಡ್ ಪ್ಲೇಸ್ ಆಫ್ ಬರ್ತ್ ಕೇಳಿದ್ದಾರೆ. ನೆಕ್ಸ್ಟ್ ನೀವು ಸಿಟಿಜನ್ ಆಫ್ ಇಂಡಿಯಾ ಅಥವಾ ಅಲ್ವಾ ಅಂತ ಕೇಳಿದ್ದಾರೆ, ಅದನ್ನು ಕೊಡಿ. ಆದ್ರೆ ನೇಮ್ ದ ಸ್ಟೇಟ್ ಟು ವಿಚ್ ಯು ಬಿಲಾಂಗ್, ಅಂದ್ರೆ ನೀವು ಯಾವ ಸ್ಟೇಟ್ ನವರು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಫಾದರ್ ನೇಮು, ಹಾಗೆ ಅವರ ಅಡ್ರೆಸ್, ಅವರ ಉದ್ಯೋಗ ಲೊಕೇಶನ್ ಅಂತಂದ್ರೆ ಉದ್ಯೋಗ, ಉದ್ಯೋಗದ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಇನ್ನು ಎಂಟನೇ ಪಾಯಿಂಟ್ ಬಂದ್ಬಿಟ್ಟು, ಸ್ಟೇಟ್ ವೆದರ್ ಯು ಆರ್ ಎ ಮೆಂಬರ್ ಆಫ್ SC ST OBC PWD, ಅಂದ್ರೆ ನಿಮ್ಮ ಕ್ಯಾಸ್ಟ್ ಯಾವ್ದಂತ ಹೇಳಬೇಕಾಗುತ್ತೆ. ಇನ್ನು ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸ್ ಗಳನ್ನ ಇಲ್ಲಿ ತಾವು ಲಿಸ್ಟ್ ಔಟ್ ಮಾಡಿಬಿಟ್ಟು ಯಾವ್ದೊಂದು ಯಾವ್ದ್ಯಾವ್ದು ವಿದ್ಯಾಭ್ಯಾಸಕ್ಕೆ ಯಾವ ಎಷ್ಟು ಮಾರ್ಕ್ಸ್ ಬಂದಿದೆ, ಅವ್ರ ಮೇಜರ್ ಸಬ್ಜೆಕ್ಟ್ ಯಾವ್ದಿದೆ, ಪರ್ಸೆಂಟೇಜ್ ಎಷ್ಟಿದೆ, ಹಾಗೆ ಬೋರ್ಡ್ ಯಾವುದು ಅನ್ನೋದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಫಸ್ಟ್ನೇದಾಗಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ ಮೆಟ್ರಿಕ್ಯುಲೇಷನ್, ಅಂದ್ರೆ SSLC ಫಸ್ಟ್, ಅದಾದ್ಮೇಲೆ ಇದರಲ್ಲಿ ಫಸ್ಟ್ SSLC, ಆಮೇಲೆ PUC, ಆಮೇಲೆ ಡಿಗ್ರಿ, ಆಮೇಲೆ MSc, ಅದೆಲ್ಲ ಈ ರೀತಿಯಾಗಿ ಕೊಡಬೇಕಾಗುತ್ತೆ. ಇನ್ನು
ಹ್ಯಾವ್ ಬೀನ್ ಔಟ್ಸೈಡ್ ಇಂಡಿಯಾ, ಅಂದ್ರೆ ನೀವು ನಮ್ಮ ದೇಶದ ಬಿಟ್ಟು ಹೊರಗಿನ ದೇಶದಲ್ಲಿ ಇದ್ದೀರಾ, ಅಲ್ಲಿ ಅಲ್ಲಿ ಹೋಗಿದ್ದು ಬಂದಿದ್ದು ಅಂತ ಹೇಳ್ತಿದ್ರೆ. ಇನ್ನು ಪರ್ಟಿಕ್ಯುಲರ್ ಪಾಸ್ಪೋರ್ಟ್, ನಿಮ್ಮ ಹತ್ರ ಯಾವ್ದಾದ್ರು ಪಾಸ್ಪೋರ್ಟ್ ಇದ್ರೆ ಅದನ್ನ ಇಲ್ಲಿ ತಾವು ಮೆನ್ಷನ್ ಮಾಡಬಹುದು, ವೆರಿಫಿಕೇಶನ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನೀವು ಹೊರಗಿನ ದೇಶಕ್ಕೆ ಹೋಗ್ಬೋದಿಲ್ಲ ಅನ್ನೋದೆಲ್ಲ ಗೊತ್ತಾಗುತ್ತೆ. ಇನ್ನು ನಿಮ್ಮ ರಿಸರ್ಚ್ ಪಬ್ಲಿಕೇಶನ್ಸ್ ಯಾವ್ದಾದ್ರು ಇದ್ರೆ, ರಿಸರ್ಚ್ ಪ್ರಾಜೆಕ್ಟ್ ಯಾವ್ದಾದ್ರು ಇದ್ರೆ ಅವುಗಳನ್ನ ಇಲ್ಲಿ ಮೆನ್ಷನ್ ಮಾಡಿ, ಇದೊಂದು ಒಳ್ಳೆ ಅವಕಾಶ. ನೀವು ಅಂದ್ರೆ ನಿಮ್ಮ ಅಪಾರ್ಚುನಿಟೀಸ್ ನ ನೀವು ಜಾಸ್ತಿ ಮಾಡಬಹುದು. ಇನ್ನು ಅವಾರ್ಡ್ಸ್, ಆನರ್ಸ್, ಮೆಂಬರ್ಶಿಪ್ ಆಫ್ ಪ್ರೊಫೆಷನಲ್ ಆರ್ಗನೈಸೇಷನ್ಸ್, ನೆಕ್ಸ್ಟ್ ಲ್ಯಾಂಗ್ವೇಜ್ ನಿಮ್ಗೆ ಯಾವ್ದಾದ್ರು ಬರುತ್ತೆ ಅಂತ 16ನೇ ಪಾಯಿಂಟ್ ಅಲ್ಲಿ ಒಂದು ಲ್ಯಾಂಗ್ವೇಜ್, ನಿಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ನ ಇಲ್ಲಿ ಮೆನ್ಷನ್ ಮಾಡಿ. ಅದಾದ್ಮೇಲೆ ಅದು ವಿಲಿಂಗ್ ಟು ಎಕ್ಸ್ಪೆಕ್ಟ್, ಮಿನಿಮಮ್ ಇನಿಷಿಯಲ್ ಪೇ ಆಫರ್ಡ್, ಅಂದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇಲ್ಲ ಪೇ ಅಲ್ಲಿ, ನೀವು ಎಷ್ಟಾದ್ರು ಮಿನಿಮಮ್ ಇದ್ರೆ ತಗೋಬಹುದು ಅಂತಿದ್ರೆ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು. ಎಸ್ ಅಥವಾ ನೋ ಅಂತ ಹೇಳ್ಬಿಟ್ಟು ಹೌ ಅರ್ಲಿ ಯು ಕ್ಯಾನ್ ಜಾಯಿನ್ ದಿಸ್ ಇನ್ಸ್ಟಿಟ್ಯೂಟ್, ಅಂದ್ರೆ ಎಷ್ಟು ಬೇಗ ಆಗುತ್ತೆ, ಒಂದು ವಾರ ನೋಡ್ಬೋದು, ಒಂದು 15 ದಿವಸ ನೋಡ್ಬೋದು, ಅದನ್ನೆಲ್ಲ ಕೇಳ್ಕೊಳ್ತೆ. ರೆಫರೆನ್ಸ್ ಯಾರಾದರೂ ಇದ್ರೆ, ನಿಮ್ಗೆ ಗೊತ್ತಿರೋದಿದ್ರೆ, ಅಥವಾ ಆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಅಂದ್ರೆ ಒಳ್ಳೆಯವರು, ಒಳ್ಳೆಯವರು ಅಂತಂದ್ರೆ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರಲ್ಲ, ರೆಫರೆನ್ಸ್ ಮಾಡಕ್ಕೆ ಅವ್ರ ರೆಫರೆನ್ಸ್ ನೀವು ಇಲ್ಲಿ ಕೊಡ್ಬೇಕು. ಹಾಗೆ ಅವ್ರ ನೇಮು, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಇದೆಲ್ಲ ಮೆನ್ಷನ್ ಮಾಡ್ಬೋದು, ಮೂರು ರೆಫರೆನ್ಸ್ ಅಂತ ಹೇಳಿದ್ರೆ. ಹಾಗೆ ನಿಮ್ಮ ಬಗ್ಗೆ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು, ಬ್ರೀಫ್ ಎಕ್ಸ್ಪ್ಲೇನ್ ಹೌ ಆರ್ ಯು ಸೂಟೇಬಲ್ ಫಾರ್ ದಿಸ್ ಪೋಸ್ಟ್, ಅಂದ್ರೆ ನಿಮ್ಮ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಅದು ಹೇಗೆ ಈ ಒಂದು ಪೋಸ್ಟ್ಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅದಾದ್ಮೇಲೆ ಲಿಸ್ಟ್ ಆಫ್ ಎನ್ಕ್ಲೋಸರ್ಸ್, ಯಾವ ಡಾಕ್ಯುಮೆಂಟ್ಸ್ ಅನ್ನ ನೀವು ಇಲ್ಲಿ ಎನ್ಕ್ಲೋಸ್ ಮಾಡಿದ್ದೀರಾ ಅಂತ, ಇಲ್ಲಿ ಡಿಕ್ಲರೇಷನ್ ನೀವು ಕೊಡಬೇಕಾಗುತ್ತೆ. ಇದೊಂದಿಷ್ಟು ಅಪ್ಲಿಕೇಶನ್ ಫಾರ್ಮ್ ಆಗಿತ್ತು. ಇದನ್ನ ಈ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ, ನೋಡ್ಕೊಂಡ್ಬಿಟ್ಟು ಎಲಿಜಿಬಲ್ ಆಗಿದೆ. ನಾವು ಇದನ್ನ ಫಿಲ್ಅಪ್ ಮಾಡಿಬಿಟ್ಟು ಹೇಳಿರ್ತಕ್ಕಂಥ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಹಾಗೆ ಇಲ್ಲೊಂದು ಫೋಟೋವನ್ನು ತಾವು ಹಚ್ಚಬೇಕಾಗುತ್ತೆ. ಥ್ಯಾಂಕ್ ಯು, ನೀವೊಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೂ ಇದನ್ನು ಶೇರ್ ಮಾಡಿ, ಅವ್ರಿಗೆ ಏನಾದರೂ ಯೂಸ್ ಆದರೆ ಆಗ್ಬೋದು.